ಹಲೋ ಹೇಳಿ ಮೇಡಮ್. ಲಕ್ಷ್ಮಿ, ನೀನು ಇವತ್ತು ಫ್ಯಾಕ್ಟ್ರಿಲಿ ಕೆಲಸ ಮಾಡೋದು ಬೇಡ. ಬಾಸ್ ನಿನಗೆ ಇವತ್ತೊಂದು ಇಂಪಾರ್ಟೆಂಟ್ ಕೆಲಸ ಕೊಟ್ಟಿದ್ದಾರೆ. ಅದಕ್ಕೆ ನೀನು ಗೆಸ್ಟ್ ಹೌಸಿಗೆ ಬರಬೇಕು. ಗೆಸ್ಟ್ ಹೌಸ್ಗಾ ಮೇಡಮ್? ಹೌದು ಲಕ್ಷ್ಮಿ, ಹೊರಗಡೆಯಿಂದ ಕ್ಲೈಂಟ್ಸ್ ಬರ್ತಾ ಇದ್ದಾರೆ. ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ಅಯ್ಯೋ ಮೇಡಮ್, ನಾನು ಕೆಲಸಕ್ಕೆ ಸೇರಿ ಈಗ ಸ್ವಲ್ಪ ದಿನ ಆಗಿದೆ. ನನಗಿನ್ನೂ ಏನೂ ಸರಿಯಾಗಿ ಗೊತ್ತಿಲ್ಲ. ಅಂಥದ್ರಲ್ಲಿ ನಾನು ಅಷ್ಟು ದೊಡ್ಡ ಮೀಟಿಂಗ್ನ ಅಟೆಂಡ್ ಮಾಡೋಕ್ಕಾಗುತ್ತಾ? ಲಕ್ಷ್ಮಿ, ಆಗಲ್ಲ ಅಂತ ಕೂತ್ರೆ ಹೇಗೆ ಹೇಳು? ಇಲ್ಲಿ ಬಾಸ್ ಇರ್ತಾರೆ, ನಾನಿರ್ತೀನಿ. ಧೈರ್ಯವಾಗಿ ಬಾ. ಆದರೂ ಯಾಕೋ ನನಗೆ ಭಯ ಆಗ್ತಾ ಇದೆ ಮೇಡಮ್. ಇದ್ರಲ್ಲಿ ಭಯ ಕೊಡೋದೇನಿದೆ ಲಕ್ಷ್ಮಿ? ಇಂಥ ಮೀಟಿಂಗೆಲ್ಲ ಅಟೆಂಡ್ ಮಾಡಿದ್ರೆ ತಾನೇ ನೀನು ಜೀವನದಲ್ಲಿ ಬೇಗ ಮುಂದೆ ಬರೋಕ್ಕಾಗೋದು. ಅದು ಅಲ್ಲದೆ ಬಾಸ್ ನಿನ್ನ ಕೈಲೇ ಸ್ಯಾಂಪಲ್ ಪೀಸ್ ತರಿಸ್ಬೇಕು ಅಂತ ಆರ್ಡ್ರು ಮಾಡಿದ್ದಾರೆ. ಹೆಸರು ತಕ್ಕನಾಗೆ ನೀನು ಲಕ್ಷ್ಮಿನೇ. ನೀನು ಸ್ಯಾಂಪಲ್ ಪೀಸ್ಗಳನ್ನ ತೊಗೊಂಡು ಬಂದರೆ ಈ ಡೀಲ್ ಓಕೆ ಆಗುತ್ತೆ ಅಂತ ಬಾಸ್ ನಂಬಿಕೆ. ಆದರೂ ಮೇಡಮ್, ಅಲ್ಲಿವರೆಗೂ ನೀನು ಇಲ್ಲಿಗೆ ಬಂದರೆ ಕ್ಲೈಂಟ್ಸ್ಗಳು ಸ್ಯಾಂಪಲ್ಸಲ್ಲಿರೋ ಮಿಸ್ಟೇಕ್ಸ್ ಹೇಳ್ತಾರೆ. ಅವ್ರಿಗೇನು ಚೇಂಜಸ್ ಬೇಕೋ ಅದನ್ನು ಹೇಳ್ತಾರೆ. ಆಯಿತು ಮೇಡಮ್, ಬರ್ತೀನಿ. ಆದರೆ ಅಲ್ಲಿಗೆ ಬಂದು ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಅಂಥ ಕಷ್ಟದ ಕೆಲಸ ಏನೂ ಇಲ್ಲ. ನೀನು ಮನಸ್ಸು ಮಾಡಿದ್ರೆ ಎಲ್ಲ ಸುಲಭನೇ. ನೀವು ಏನು ಹೇಳ್ತಿದ್ದೀರೋ ನಂಗೆ ಅರ್ಥ ಆಗ್ತಾ ಇಲ್ಲ ಮೇಡಮ್. ಹಾಂ, ನೀನು ಇಲ್ಲಿಗೆ ಬಾ. ಅರ್ಥ ಆಗೋ ರೀತಿ ನಾನು ಹೇಳ್ತೀನಿ. ಸರಿ ಮೇಡಮ್. ಆದರೆ ನನ್ನಿಂದ ಏನಾದರೂ ಮಿಸ್ಟೇಕ್ ಆದರೆ? ಡೋಂಟ್ ವರಿ ಲಕ್ಷ್ಮಿ, ನೀನೇನೇ ತಪ್ಪು ಮಾಡಿದ್ರು ಬಾಸ್ ಇದ್ದಾರಲ್ಲ, ಅವರೆಲ್ಲ ಮ್ಯಾನೇಜ್ ಮಾಡ್ತಾರೆ. ಯಾಕೆ ಅಂದರೆ ಬಾಸ್ಗೆ ನೀನು ಮುಖ್ಯ. ನಮ್ಮ ಹುಡುಗರು ಆ ಕೆಲಸನ ಮಾಡಿ ಮುಗಿಸ್ತಾರೆ. ಆದಷ್ಟು ಬೇಗ ಆ ವಿಷಯ ಬಂದು ನಮಗೆ ತಲುಪತ್ತೆ. ನಂಗೂ ಗೊತ್ತಾಗ್ತಾ ಇಲ್ಲ, ಬಾ ಒಳಗೆ ಹೋಗೋಣ. ಅಪ್ಪ, ಇವತ್ತು ಸ್ಕೂಲ್ ಲೀವ್ ಬಂತೆ, ಅದಕ್ಕೆ ಬೇಗ ಬಂದ್ಬಿಟ್ವಿ. ಹೇಳು, ಏನಾಯಿತು? ನಮ್ಮ ಪ್ಲಾನ್ ಪ್ರಕಾರನೇ ಮಕ್ಕಳು ಮನೆ ಒಳಗಡೆ ಹೋಗಾಯಿತು. ಏನಿದೆ? ಮಕ್ಕಳು ಬಂದು ಮನೆ ಒಳಗಡೆ ಹೋದ್ರಂತೆ. ಸರಿ, ಅಲ್ಲಿ ನಡೆಯೋದನ್ನೆಲ್ಲ ಅಪ್ಡೇಟ್ ಮಾಡ್ತಾ ಇರು. ಆದಷ್ಟು ಬೇಗ ಕೆಲಸ ಮುಗಿಸು. ಆಯ್ತು ಮೇಡಮ್. ಎರಡು ಮೊಳಕೆಯಷ್ಟು ಉದ್ದ ಇಲ್ಲ, ಎಷ್ಟು ಮಾತಾಡ್ತವೆ. ಇವತ್ತು 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 ಅವ್ರ ಕತೆ ಅಷ್ಟೇ. ನೋಡು, ಯಾರಿಗೂ ಗೊತ್ತಾಗಬಾರ್ದು, ಹಾಗೆ ಕೆಲಸ ಮುಗಿಸೋದಕ್ಕೆ. ಈ ಭೈರವಿ ಇರೋ ಕಡೆ ಭಯ ಬೇಡ. ಇಷ್ಟೊತ್ತಿಗಾಗಲೇ ಲಕ್ಷ್ಮಿ ಏನು ಮಾಡ್ತಿದ್ದಾಳೆ? ಓಡ್ತಾ ಇರ್ತಾಳೆ. ಚೆನ್ನಾಗಿ ಹೋಗಿ ಓಡ್ತಾನೆ ಇರ್ತಾಳೆ. ಅನ್ನಿ, ಇಲ್ಲೂ ತುಂಬಾ ಸ್ಮೆಲ್ ಇದೆ ಕಣೋ, ಬ್ಯಾನ್ ಆನ್ ಮಾಡು, ಎಲ್ಲ ಹೋಗುತ್ತೆ. ಕೆಲಸ ಮುಗೀತೇನೋ ಮೇಡಮ್? ಆ ಲಕ್ಷ್ಮಿ ಕೂಡ ಮನೆ ಒಳಗಡೆ ಹೋದ್ಲು. ಲಕ್ಷ್ಮಿ ಮನೆಗೆ ಬಂದ್ಲಂತೆ. ಅವಳು ಹೋದ್ಲಾ ಅಂದ್ರೆ ಇಡೀ ಫ್ಯಾಮಿಲಿನೇ ಅಯ್ಯೋ ಲಕ್ಷ್ಮಿ, ನೀನಲ್ಲಿ ಸುಡೋಣ ಆದ್ರೂ ನಿನ್ನ ಬಾಡಿ ಸಿಗಲ್ವಲ್ಲೇ, ಬುದ್ಧಿ ಆಗ್ಬಿಡ್ತೀಯ ಅನ್ಸುತ್ತೆ. ಇದಿಲ್ಲಿಗೆ ಹೇಗೆ ಬಂತು? ಯಾರು ಬಾಗಿಲು ಹಾಕಿದ್ದು? ಓಪನ್ ಮಾಡಿ, ಓಪನ್! ಗ್ಯಾಸ್ ಏನಿದು?